ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಕಾವು ಜೋರಾಗ್ತಾದಂತೆ ಇತ್ತ ಒಕ್ಕಲಿಗ ಸಮುದಾಯದವರು ಕೂಡ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ನಾಯಕರಾಗಿರುವಂತ ಸಚಿವ ಆರ್ ಅಶೋಕ್ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಗೃಹ ಸಚಿವ ಆರ್ ಗಜ್ಞಾನೇಂದ್ರ ಗೋಪಾಲಯ್ಯ ನಾರಾಯಣಗೌಡ ಎಸ್ಟಿ ಸೋಮಶೇಖರ್ ಸುಧಾಕರ್ ಸೇರಿದಂತೆ ಬಿಜೆಪಿಯ ಶಾಸಕರುಗಳು ಮಾತ್ರ ಭಾಗಿಯಾಗಿದ್ದರು ಸಭೆ ಬಳಿಕ ಮಾತನಾಡಿದಂತ ಕಂದಾಯ ಸಚಿವ ಆರ್ ಅಶೋಕ್ ಈಗಾಗಲೇ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಅದೇ ರೀತಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಮೀಸಲಾತಿ ಹೆಚ್ಚಳ ಮಾಡಿ ಸಿಎಂ ಬೊಮ್ಮಾಯಿ ನಮ್ಮ ನ್ಯಾಯಯುತವಾದಂತ ಬೇಡಿಕೆಯನ್ನು ಈಡೇರಿಸುತ್ತಾರೆ ಅನ್ನುವಂತ ನಂಬಿಕೆ ಇದೆ ಅಂತ ಹೇಳಿದರು ಅವರು ಮೀಸಲಾತಿಯಲ್ಲಿ ವಂಚಿತರಾಗಿದ್ದಾರೆ ಅದಕ್ಕೆ ಏನು ಇಡಬ್ಲ್ಯೂಎಸ್ ಏನಿದೆ 10% ಆ 10% ಅಲ್ಲಿ ಈ ಒಂದು ನಗರ ಒಕ್ಕಲಿಗರ ಸೇರಿಸಬೇಕು ಅನ್ನು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದು ನಮ್ಮ ಅಕ್ಕೊತ್ತಾಯ ಮತ್ತೆ ರಿಸರ್ವೇಷನ್ ಏನು 4-12% ಇದು ಕೂಡ ನಮ್ಮ ಅಕ್ಕೊತ್ತಾಯ ಇಷ್ಟನ್ನು ಕೂಡ ನಾವೆಲ್ಲರೂ ಕೂಡ ಸಿಎಂ ಭೇಟಿ ಮಾಡಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಬೇಕು ಇಡೀ ಎಸ್ಟಿ ಸಮುದಾಯ ಎಸ್ಸಿ ಸಮುದಾಯ ಇವತ್ತು ನೀವು ಮಾಡಿದಂತ ಕೆಲಸವನ್ನ ನೆನಪು ಮಾಡ್ಕೊಂತ ಇದ್ದಾರೆ ಮತ್ತೆ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಅದೇ ರೀತಿ ಒಕ್ಕಲಿಗ ಸಮುದಾಯನೂ ಕೂಡ ನಿಮ್ಮ ಜೊತೆ ಇರುತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜನವರಿ 9 ರಂದು ಕೋಲಾರ ಪ್ರವಾಸ ಕೈಗೊಳ್ಳುವಂತ ಸಾಧ್ಯತೆ ಇದೆ ಈ ಕುರಿತು ಸಾಮಾಜಿಕ ಜಾಲತಾಣ ಮೂಲಕ ಕೋಲಾರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೋಲಾರದಲ್ಲಿ ಇನ್ಮೇಲೆ ವರ್ತೂರು ಪ್ರಕಾಶ್ ಹವಾ ಅಂತ ಕೆಜಿಎಫ್ ಡೈಲಾಗ್ ಹೊಡೆದಿದ್ದಂತ ಸಚಿವ ಸುಧಾಕರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ತಿರುಗೇಟನ್ನು ಕೊಡಲಿಕ್ಕೆ ಸಜ್ಜಾಗಿದ್ದು ಕೋಲಾರದಲ್ಲಿ ಜನವರಿ 9 ರಿಂದ ಸಿದ್ದರಾಮಯ್ಯ ಅವರದ್ದೇ ಹವಾ ಅಂತ ಸರಣಿ ಪೋಸ್ಟ್ ಹಾಕಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಗುಡುಗಿದ್ದಾರೆ ಕಾಂಗ್ರೆಸ್ ಬಸ್ ಯಾತ್ರೆಗೂ ಮುನ್ನ ಕೋಲಾರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದಂತ ನಿಖಿಲ್ ಮಂಡ್ಯ ಲೋಕಸಭೆ ಚುನಾವಣೆ ಸೋಲನ್ನ ಸ್ಮರಿಸಿದರು ನನ್ನ ನಿಮ್ಮ ಸಂಬಂಧ ಕಿತ್ತುಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾನು ಮಂಡ್ಯ ಜಿಲ್ಲೆಯನ್ನ ಮರೆತಿಲ್ಲ ಮರೆಯೋದು ಇಲ್ಲ ಅಂತ ಹೇಳಿದರು ಇನ್ನು ಎಚ್ ಡಿ ಕೆ ಮಾತನಾಡಿದ್ದು ರೈತರಿಗೆ ಹೆಣ್ಣು ಕೊಡಲಿಕ್ಕೆ ಯಾರೂ ತಯಾರಿಲ್ಲ ಆದರೆ ನಮ್ಮ ಪಂಚರತ್ನ ಯೋಜನೆಯಿಂದಾಗಿ ಕೃಷಿ ಮಾಡುವಂಥವ್ರಿಗೆ ಹುಡುಕಿಕೊಂಡು ಬಂದು ಹೆಣ್ಣು ಕೊಡುವ ಹಾಗೆ ಮಾಡ್ತೀನಿ ಅಂತ ಎಚ್ ಡಿ ಕೆ ಹೇಳಿದರು ಸಂಬಂಧ ಕೇವಲ ರಾಜಕೀಯಕ್ಕೆ ಸೀಮಿತ ಆಗಿರ್ತಕ್ಕಂತ ಸಂಬಂಧ ಅಲ್ಲ ಯಾಕೆಂದ್ರೆ ನಾನು ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹೋದಾಗ ತುಂಬಾ ಜನ ಹೆಣ್ಣು ಮಕ್ಕಳುಗಳು ಕಣ್ಣಲ್ಲಿ ನೀರ್ ಹಾಕಿದ್ದಾರೆ ನೀನಂತ ಒಬ್ಬ ಯುವಕ ನಮ್ಮ ಜೊತೆನಲ್ಲಿ ಇರಬೇಕಪ್ಪ ನೀನ್ ಸೋಲನ್ನ ನೋಡಬಾರ್ದಾಗಿತ್ತು ಅಂತಕ್ಕಂಥದ್ದು ತುಂಬಾ ಜನ ಹೆಣ್ಣು ಮಕ್ಕಳುಗಳು ಕಣ್ಣಲ್ಲಿ ನೀರ್ ಹಾಕಿದ್ದಾರೆ ಇದನ್ನೆಲ್ಲ ನಾನು ನೋಡ್ತೇನೆ ಗಮನಿಸ್ತೇನೆ ನಾನು ಒಂದೇ ಮಾತಾಡ್ತಕ್ಕಂಥದ್ದು ನೀವು ಪ್ರೀತಿಯಿಂದ ಕರೆದು ನನಗೆ ಮುದ್ದೆ ಉಪಸಾರ ಊಟ ಹಾಕಿ ಪ್ರೀತಿಯಿಂದ ವಿವಿಧ ಒಂದು ಸ್ಥಾನ ಕೊಟ್ಟಿದ್ದೀರಲ್ಲ ಅದೇ ನನ್ನ ಜೀವನದ ಮೊದಲ ಗೆಲ್ಲ ಹಾಗಾಗಿ ದಯಮಾಡಿ 2023ನೇ ಇಸಿ 24ನೇ ಇಸಿ ಬಗ್ಗೆ ಇವತ್ತು ಚರ್ಚೆ ಬೇಡ ನಮ್ಗೆ ಎಣ್ಕೊಳ್ಳಿ ತಯಾರಾಗಿಲ್ಲ ಏನಾದ್ರೂ ಒಂದು ಮಾರ್ಗ ಓಡಿಸ್ಬೇಕು ಅಂತ ಆದ್ರೆ ಒಂದು ನಾನು ನಿಮಗೆ ಈ ಒಂದು ಹೇಳಿಕೆ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧದ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಎಸ್ಕೆ ಬಸವರಾಜನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಮುರುಘಾಸ್ವಾಮಿ ವಿರುದ್ಧದ ಪಿತೂರಿ ಪ್ರಕರಣದಲ್ಲಿ ಬಸವರಾಜನನ್ನ ಪೊಲೀಸರು ಬಂಧಿಸಿದರು ಸದ್ಯ ಎಸ್ಕೆ ಬಸವರಾಜನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ತುಮಕೂರಿನಲ್ಲಿ ಮೂಲ ಸೌಕರ್ಯಗಳನ್ನು ನೀಡೋ ಮೊದಲೇ ಬೃಹತ್ ಹಾಸ್ಟೆಲ್ ಅನ್ನು ಉದ್ಘಾಟನೆ ಮಾಡಲಾಗಿದೆ ಇನ್ನು ಅಭಿವೃದ್ಧಿ ಹಂತದಲ್ಲೇ ತುಮಕೂರು ವಿವಿ ನೂತನ ಕ್ಯಾಂಪಸ್ ಇದೆ ಆದರೆ ಸಿಂಡಿಕೇಟ್ ಸದಸ್ಯರ ಒತ್ತಡಕ್ಕೆ ಮಣಿಸಿದ್ದು ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪ ದರ್ಗಾ ತೆರವು ಕಾರ್ಯಾಚರಣೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಲಾಭುರಾಮ್ ಭೇಟಿಯನ್ನು ನೀಡಿದರು ಈ ವೇಳೆ ಆಯುಕ್ತರ ಮುಂದೆ ವ್ಯಕ್ತಿಯೊಬ್ಬ ಹೈಡ್ರಾಮಾ ಮಾಡಿದ್ದಾನೆ
ಹುಟ್ಟುಹಬ್ಬದ ದಿನವೇ ಅಪಘಾತದಲ್ಲಿ 3 ವರ್ಷದ ಕಂದಮ್ಮ ತನ್ಮಯಿ ಮೃತಪಟ್ಟಿದ್ದಾಳೆ. ಮಗುವಿನ ಹುಟ್ಟುಹಬ್ಬ ಆಚರಣೆಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕುಟುಂಬವೊಂದು ಬಂದಿತ್ತು. ದೇವರ ದರ್ಶನ ಪಡೆದು ವಾಪಸ್ಸಾಗ್ತಾ ಇದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹಳ್ಳಕ್ಕೆ ಬಿದ್ದಿದೆ. ಸ್ಥಳದಲ್ಲೇ ಮಗು ತನ್ಮಯಿ ಸಾವನ್ನಪ್ಪಿದೆ. 6 ಮಂದಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಕಾಮಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಈ ವೇಳೆ ಭಕ್ತನೊಬ್ಬ ದೇವರಿಗೆ ವಿಚಿತ್ರವಾಗಿ ಪತ್ರವನ್ನು ಬರೆದು ಹುಂಡಿಗೆ ಹಾಕಿದ್ದಾನೆ. ದೇವರೇ ನನಗೆ ಹುಡುಗಿ ಕರುಣಿಸು ಅಂತ ಪತ್ರವನ್ನು ಬರೆದು ದೇವರಿಗೆ ಬೇಡಿಕೆ ಇಟ್ಟಿದ್ದಾನೆ. ಮಲೆನಾಡು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಸುಗ್ಗಿ ಹಿಗ್ಗಿನ ಶ್ರೀ ರಾಮೇಶ್ವರ ದೇವರ ಎಳ್ಳಮಾವಾಸ್ಯೆ ಜಾತ್ರೆಯ ಸಡಗರ ಸಂಭ್ರಮ ನಡೆಯಿತು. ಎಳ್ಳಮಾವಾಸ್ಯೆ ದಿನ ಸಾವಿರಾರು ಭಕ್ತರು ತುಂಗಾ ನದಿಯ ಶ್ರೀರಾಮಕೊಂಡದಲ್ಲಿ ತೀರ್ಥ ಸ್ನಾನಗೈದು ಪುನೀತರಾದರು. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಸೇವಾ ಭಾರತಿ ಶಾಲೆಯಲ್ಲಿ ಕ್ರೀಡೋತ್ಸವ ನಡೆಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿಕ್ಷಣಾಧಿಕಾರಿಗಳು ಸೇರಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಹಾಸನ ಜಿಲ್ಲೆಯ ಹಲಸುಲಿಗೆ ಗ್ರಾಮದಲ್ಲಿ ಆನೆಯೊಂದು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡಿದೆ. ರಸ್ತೆಯ ತಿರುವಿನಿಂದ ಬಂದಂತ ದ್ವಿಚಕ್ರ ವಾಹನ ಸವಾರನಿಗೆ ಆನೆ ಎದುರಾಗಿದೆ. ಆನೆ ಕಂಡ ಕೂಡಲೇ ಸವಾರ ಸ್ಕೂಟಿ ಬಿಟ್ಟು ಓಡಿ ಹೋಗಿದ್ದಾನೆ. ತಮಿಳುನಾಡಿನ ಅಂಚಟ್ಟಿ ರಸ್ತೆಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಕೆಲ ಸಮಯ ರಸ್ತೆಯಲ್ಲಿಯೇ ಕಾಲ ಕಳೆದಂತ ಒಂಟಿ ಸಲಗದಿಂದಾಗಿ ವಾಹನ ಸವಾರರಿಗೆ ಟೆನ್ಷನ್ ಆಗಿತ್ತು. ಸ್ಥಳಕ್ಕೆ ಅಂಚಟ್ಟಿ ಅರಣ್ಯ ಸಿಬ್ಬಂದಿ ಭೇಟಿಯನ್ನು ನೀಡಿ ಒಂಟಿ ಸಲಗವನ್ನು ಕಾಡಿಗಟ್ಟಿದರು. ಪ್ರಮುಖ 10 ಸುದ್ದಿಯನ್ನು ನೋಡೋಣ.